ಇಂದಿನ ವೇಗದ ಬದುಕಿನಲ್ಲಿ ದ್ವಿಚಕ್ರ ವಾಹನದ ಮಹತ್ವ ಮತ್ತು ಬಳಕೆ ಹೆಚ್ಚಾಗಿದೆ. ವಿಭಾಷಿ ಹೋಂಡಾ ಸಂಸ್ಥೆಯು ಗುಣಮಟ್ಟದ ಜೊತೆಗೆ ಸುರಕ್ಷತೆಯನ್ನು ಕಾಳಜಿ ವಹಿಸಿ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ನೀಡುವ ಕೆಲಸ ಮಾಡ್ತಿದೆ ಎಂದು ಚಿಕ್ಕೋಡಿಯ ಎಸಿ ಮಾಧವ್ ಗಿತ್ತೆ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದ ಪರ್ಟಿನಾದಲಿಂಗೇಶ್ವರ ಸಭಾಂಗಣದಲ್ಲಿ ವಿಭಾಷಿ ಹೋಂಡಾ ಸಂಸ್ಥೆ ಆಯೋಜಿಸಿದ ಹೋಂಡಾ ಶೈನ್ 100cc ನೂತನ ಬೈಕ್ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದರು. ಇಂದು ಸಂಭವಿಸುವ ಅಪಘಾತಗಳಲ್ಲಿ ಹೆಚ್ಚಿನ ಸಾವುಗಳು ಹೆಲ್ಮೆಟ್ ಬಳಸದ ಕಾರಣದಿಂದ ಸಂಭವಿಸುತ್ತಿವೆ. ಆದ್ದರಿಂದ ಪ್ರತಿಯೊಬ್ಬರೂ ದ್ವಿಚಕ್ರ ವಾಹನ ಬಳಸುವಾಗ ಹೆಲ್ಮೆಟ್ ಬಳಸುವ ಮೂಲಕ ಸುರಕ್ಷತೆಯನ್ನು ಕಾಪಾಡುವಂತೆ ಕೋರಿದರು. ಈ ಸಂದರ್ಭದಲ್ಲಿ ಹೋಂಡಾ ಕಂಪನಿಯ ಉತ್ತರ ಕರ್ನಾಟಕ ಮುಖ್ಯಸ್ಥ ಪ್ರೇಮ್ ಕುಮಾರ್ ಮಾತನಾಡಿ, ಕಳೆದ ಕೆಲವು ವರ್ಷಗಳಿಂದ ಹೋಂಡಾ ಕಂಪನಿಯು ದಾಖಲೆಯ ಕಾರುಗಳನ್ನು ಮಾರಾಟ ಮಾಡುತ್ತಿದೆ. ಇದು ನಮ್ಮ ವಿತರಕರು ಮತ್ತು ಹಲವಾರು ಗ್ರಾಹಕರ ಸಹಕಾರದಿಂದಾಗಿ ಹೆಚ್ಚು ಶಕ್ತಿ ಮತ್ತು ನವೀನ ವೈಶಿಷ್ಟ್ಯಗಳೊಂದಿಗೆ ಹೋಂಡಾ ಶೈನ್ 100cc ಬೈಕ್ ಎಲ್ಲ ಸಾಮಾನ್ಯ ಜನರಿಗೆ ಕೈಗೆಟಕುವ ಬೆಲೆಯಲ್ಲಿದೆ. ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಬೇಕೆಂದು ಹೇಳಿದರು. ಚಿಕ್ಕೋಡಿ ಡಿವೈಎಸ್ಪಿ ಬಸವರಾಜ್ ಅಲಿಗಾರ ಮಾತನಾಡಿ, ಇಂದು ದ್ವಿಚಕ್ರ ವಾಹನಗಳ ಬಳಕೆ ಹೆಚ್ಚಾಗಿದ್ದು ಹೊಸ ಕಾರುಗಳು ಮಾರುಕಟ್ಟೆಗೆ ಬರ್ತಿವೆ. ಅಪಘಾತಗಳು ಹೆಚ್ಚುತ್ತಿದ್ದು ಪೋಷಕರು ಮಕ್ಕಳಿಗೆ ಬೈಕ್ ನೀಡದಂತೆ ಮನವಿಯನ್ನು ಮಾಡಿದರು. ಬದಲಾವಣೆ ಆಗ್ತಾ ಹೋಗ್ತು. ಆತ ಅದೇ ಬೇಡ.
ಈ ಸಂದರ್ಭದಲ್ಲಿ ವಿಭಾಷಿ ಹೋಂಡಾದ ಎಂಡಿ ಸಂಕೇತ್ ಮಂಜ್ರೇಕರ್ ಮಾತನಾಡಿ, ಹೋಂಡಾ ಶೈನ್ 100 ಸಿಸಿಯ ಹೊಸ ಮಾದರಿಯನ್ನು ಹೋಂಡಾ ದೇಶಾದ್ಯಂತ ಅನಾವರಣಗೊಳಿಸುತ್ತಿದೆ. ವಿಭಾಷಿಯಿಂದ ನಾವು ಯಾವಾಗಲೂ ಗ್ರಾಹಕರಿಗೆ ಪ್ರಾಮಾಣಿಕ ಮತ್ತು ಅತ್ಯುತ್ತಮ ಸೇವೆಯನ್ನು ಒದಗಿಸುತ್ತಿದ್ದೇವೆ. ಇದರಿಂದಾಗಿ ಕಳೆದ 3 ವರ್ಷಗಳಿಂದ ದಕ್ಷಿಣ ಭಾರತದಲ್ಲಿ ಮಾರಾಟ ಮತ್ತು ಸೇವೆಯಲ್ಲಿ ನಂಬರ್ 1 ಡೀಲರ್ ಎಂಬ ಗೌರವಕ್ಕೆ ವಿಭಾಷಿ ಪಾತ್ರರಾಗಿದ್ದಾರೆ. ಮುಂದೆಯೂ ಗ್ರಾಹಕರ ಸಹಕಾರ ಸಿಗಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ VSM ಕನ್ಸ್ಟ್ರಕ್ಷನ್ನ MD ವಿಜಯ್ ಮಾಂಜ್ರೇಕರ್, ಹೋಂಡಾ ಸಂಸ್ಥೆಯ ಉತ್ತರ ಕರ್ನಾಟಕ ವಲಯ ಮುಖ್ಯಸ್ಥ ಮಂಜುನಾಥ್ ರಾಯ್ಕರ್, LIC ಅಭಿವೃದ್ಧಿ ಅಧಿಕಾರಿ ಆನಂದ್ ಅರ್ವಾರೆ, CTE ಸಂಸ್ಥೆಯ ನಿರ್ದೇಶಕ ಸತೀಶ್ ಕುಲಕರ್ಣಿ, ನಿವೃತ್ತ ಪ್ರೊಫೆಸರ್ RY ಚಿಕ್ಕೋಡಿ, ಪುರಸಭೆ ಸದಸ್ಯ ರಾಮಾಮಾನೆ ಮೊದಲಾದವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನೂತನ ಹೋಂಡಾ ಶೈನ್ 100 ಸಿಸಿ ದ್ವಿಚಕ್ರ ವಾಹನದ ಮೊದಲ 5 ಗ್ರಾಹಕರಿಗೆ ದ್ವಿಚಕ್ರ ವಾಹನದ ಕೀಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಜಯ್ ಕಸ್ತೂರೆ, ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ವಿಶ್ವನಾಥ್ ಕಾಮಗೌಡ, ಕೃಷಿ ಅಧಿಕಾರಿ ಮಂಜುನಾ ಜನಮಟ್ಟಿ, ರವಿ ಹಂಪನ್ನವರ, RS ಕುಂಬಾರ ಸೇರಿದಂತೆ ಅಪಾರ ಸಂಖ್ಯೆಯ ಜನರು ಉಪಸ್ಥಿತರಿದ್ದರು. ವ್ಯವಸ್ಥಾಪಕ ಚೇತನ್ ಲಗಾರೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಎನ್ವಿ ಶಿರಗಾಂವ್ಕರ ಸ್ವಾಗತಿಸಿದರು. Thank you.